ಒಂದು ಕ್ಲಾಸ್ ರೂಮ್ಗೆ ಒಬ್ಬನೇ ವಿದ್ಯಾರ್ಥಿ ಆರನೇ ಕ್ಲಾಸ್ ನಿಮಗೆಲ್ಲ ಗೊತ್ತಿದೆ ಆರನೇ ಕ್ಲಾಸ್ ಇಂದ ಸ್ಕೂಲ್ ಎಲ್ಲ ಶುರುವಾಗಿದೆ ಆರನೇ ಕ್ಲಾಸ್ಗೆ ಪಾಠ ಕೇಳಕ್ಕೆ ಬಂದಿದ್ದು ಒಬ್ಬನೇ ಒಬ್ಬ ವಿದ್ಯಾರ್ಥಿ ಏಳನೇ ಕ್ಲಾಸ್ಗೆ ಪಾಠ ಕೇಳಕ್ಕೆ ಬಂದಿದ್ದು ನಾಲ್ಕು ಮಕ್ಕಳು ಒಟ್ಟು 109 250 ಅಂತ ಹೇಳ್ತಾರೆ ಟೋಟಲ್ ಸ್ಟ್ರೆಂತ್ ಅದರ ಪೈಕಿ ನಾಲ್ವರು ಮಾತ್ರ ಸ್ಕೂಲ್ಗೆ ಬಂದಿದ್ದಾರೆ ಯಾದಗಿರಿ ಜಿಲ್ಲೆಯ ಸಂಬರ ಗ್ರಾಮದ ಶಾಲೆ ಸರ್ಕಾರಿ ಶಾಲೆಯ ಚಿತ್ರಣ ಇದು ಕೋವಿಡ್ ನಂತರದ ಎಫೆಕ್ಟ್ ಮಕ್ಕಳೆಲ್ಲ ಎಲ್ಲಿ ಅಂದ್ರೆ ಕೋವಿಡ್ ಹೆದರ್ಕೊಂಡು ಬಂದಿಲ್ಲ ಅನ್ಕೋಬೇಡಿ ಎಲ್ಲಾ ಮಕ್ಕಳು ಕೂಲಿಗೆ ಹೋಗ್ತಾ ಇದ್ದಾರೆ ಹೊಲದಲ್ಲಿ ಹತ್ತಿ ಕೀಳುವ ಕೂಲಿ ಕೆಲಸದಲ್ಲಿ ಮಕ್ಕಳು ಬಿಜಿ ಎಲ್ಲ ಗೊತ್ತಿದ್ದು ಶಿಕ್ಷಣ ಇಲಾಖೆ ಮಾತ್ರ ಫುಲ್ ಸೈಲೆಂಟ್ ಶಿಕ್ಷಣ ಇಲಾಖೆ ಅವರು ತರಗತಿಗಳನ್ನು ಆರಂಭ ಮಾಡಿದ್ರು ಫೈನ್ ಈಗ ಕೂಲಿ ಕೆಲಸಕ್ಕೆ ಹೋಗಿದ್ರಲ್ಲ ವಿದ್ಯಾರ್ಥಿಗಳು ಅವರನ್ನು ವಾಪಸ್ ಕರ್ಕೊಂಡು ಬರೋರು ಯಾರು ಕೂಲಿಯಿಂದ ಶಾಲೆಗೆ ಅಂತ ಒಂದು ಅಭಿಯಾನ ಆಗಿತ್ತು ಈಗ ಹಿಂದೆ ಒಂದು 5-6 ವರ್ಷದ ಹಿಂದೆ ಕೂಲಿಯಿಂದ ಶಾಲೆಗೆ ಬಾ ಬಾಲೆ ಶಾಲೆಗೆ ಬಾ ಮರಳಿ ಶಾಲೆಗೆ ಇವೆಲ್ಲ ಸರ್ಕಾರಿ ಯೋಜನೆಗಳು ಇತರದ ಏನಾರು ಒಂದು ಮಾಡಿದಾರ ಈಗ ಯಾವುದು ಇಲ್ಲ ಮಕ್ಕಳನ್ನ ನೋಡಿ ಇಲ್ಲಿ ಮೂರು ಮಕ್ಕಳು ಕೂತಿದ್ದಾರೆ ನೋಡಿ ಮೂರೇ ಮಕ್ಕಳು 7ನೇ ಕ್ಲಾಸ್ ಅಲ್ಲಿ 6ನೇ ಕ್ಲಾಸ್ ಅಲ್ಲಿ ಇವನೊಬ್ಬನೇ ಎಲ್ಲಿ ಹೋದ್ರು ಮಕ್ಕಳು ಅಂತಂದ್ರೆ ಎಲ್ಲಾ ಮಕ್ಕಳು ಕೂಲಿ ಕೆಲಸಕ್ಕೆ ಹೋಗ್ತಾರೆ ಹಾಗಾಗಿ ಗ್ರಾಮದಲ್ಲಿ ಶಿಕ್ಷಕರು ಹೋಗಿ ಪೋಷಕರ ಮನವೊಲಿಸಿ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬರೋ ಕೆಲಸ ಮಾಡಬೇಕು ಹಳ್ಳಿಗೂ ಸಿಟಿಗೂ ಇದೆ ವ್ಯತ್ಯಾಸ ಸಿಟಿನಲ್ಲಿ ಪೇರೆಂಟ್ಸ್ ಅವರೇ ಇನಿಷಿಯೇಟ್ ತಗೊಂಡು ಕಳಿಸ್ಕೊಡ್ತಾರೆ ಆದರೆ ಹಳ್ಳಿಗಳಲ್ಲಿ ಕಷ್ಟ ಇದು ಹುಡುಗರುಗಳ ಕತೆ ಹುಡುಗಿರ ಕತೆ ಇನ್ನೂ ಚೆನ್ನಾಗಿದೆ ಏನು ಗೊತ್ತಾ ಈ 8ನೇ ಕ್ಲಾಸ್ಗೆ ಬಂದ ನಂತರದ ಹುಡುಗಿರುಗಳು ಈ ಕೋವಿಡ್ ಬಂದ ಮೇಲೆ ಸ್ಕೂಲ್ ಇಲ್ವಲ್ಲ ಮಕ್ಕಳು ಮದುವೆ ಮಾಡಿಬಿಟ್ಟಿದ್ದಾರೆ ಸುಮಾರು ಹೆಣ್ಣುಮಕ್ಕಳುಗಳಿಗೆ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ 8ನೇ ಕ್ಲಾಸ್ ದಾಟಿರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಅಲ್ಲಿಗೆ ಹೋಯ್ತು ಅವು ಯಾರೂ ಸ್ಕೂಲಿಗೆ ಬರಲ್ಲ ಇನ್ನು ಈ ಗಂಡು ಮಕ್ಕಳು ಕೂಲಿಗೆ ಹೋಗ್ತಾರೆ ಯಾಕೆಂದರೆ ಈಗ ದುಡಿಮೆನೇ ಕಡಿಮೆ ಪೇರೆಂಟ್ಸ್ಗಳಿಗೆ ಮಗನ್ನೂ ಕರ್ಕೊಂಡು ಹೋದರೆ ಅದೊಂದು 200 ರೂಪಾಯಿ ಸಿಗುತ್ತೆ ದಿನದ ಕೊನೆಗೆ ಅಂತಂದ್ಬಿಟ್ಟು ಮಕ್ಕಳು ಹತ್ತಿ ಕೇಳಿ ನೋಡಿ ಇಲ್ಲಿ ಹತ್ತಿ ಕೇಳ್ತಿರೋ ದೃಶ್ಯನೂ ತೋರಿಸ್ತಾ ಇದ್ದೀವಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಒಂದು ಕಡೆ ಹತ್ತಿ ಕೀಳ್ತಾ ಇದ್ದಾರೆ ವಿದ್ಯಾರ್ಥಿಗಳು ಇವರೆಲ್ಲ ಸ್ಕೂಲಿಗೆ ಬರಬೇಕಾಗಿದ್ದ ಮಕ್ಕಳು ನಾನು ಹೇಳಿದ್ನಲ್ಲ ಕೋವಿಡ್ ನಂತರದ ಪರಿಸ್ಥಿತಿ ಹಳ್ಳಿಗಳಲ್ಲಿ ಕಷ್ಟ ಜೀವನ ಸೊ ಅಪ್ಪ ಅಮ್ಮ ದುಡಿಯೋದ್ರ ಜೊತೆಗೆ ಮಕ್ಕಳನ್ನೂ ಕರ್ಕೊಂಡು ಹೋಗ್ತಾರೆ ಒಂದು 200 ರೂಪಾಯಿ ಸಿಗುತ್ತೆ ಅಂತ ಮಕ್ಕಳ ಮತ್ತು ಪೋಷಕರ ಒತ್ತಾಯದ ಮೇಲೆಗೆ ಸರ್ಕಾರ ಏನು ಶಾಲೆಗಳನ್ನು ಆರಂಭ ಮಾಡಿದೆ ಆದರೆ ಯಾದಗಿರಿಯಲ್ಲಿ ಮಾತ್ರ ಇನ್ನೂ ಕೂಡ ಶಾಲೆಗಳು ಆರಂಭವಾಗ್ತಾ ಇಲ್ಲ ನಮ್ಮ ರಾಜ್ಯದ ಗಡಿ ಭಾಗದ ಶಾಲೆಗಳೇನಿದ್ದಾವೆ ಆರಂಭವಾದರೂ ಸಹ ಆರಂಭವಾಗದಂತೆ ಭಾಸವಾಗ್ತಾ ಇದ್ದಾವೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮೂಲಕ ಗಡಿ ಭಾಗದ ಗ್ರಾಮಗಳ ಶಾಲೆಗಳ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದೇನೆ ನಾನು ಕ್ಲಾಸ್ ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಕೇವಲ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಇಡೀ ಕ್ಲಾಸ್ ರೂಮ್ ತುಂಬ ಒಬ್ಬನೇ ಒಬ್ಬ ವಿದ್ಯಾರ್ಥಿ ಶಾಲೆಗೆ ಬರುತ್ತಿದ್ದಾನೆ ಇದಕ್ಕೆ ಕಾರಣ ಇಲ್ಲಿನ ಜನರ ಒಂದು ಅನಕ್ಷರತೆ ಮತ್ತು ಇಲ್ಲಿನ ಶಿಕ್ಷಕರ ಒಂದು ನಿರ್ಲಕ್ಷ್ಯ ಅಂತ ಹೇಳ್ಬೋದು ಯಾಕಂದ್ರೆ ಈಗ ಹತ್ತಿ ಬಿಡಿಸೋ ಸೀಸನ್ ಇರುವ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಹತ್ತಿ ಬಿಡಿಸಲು ಹೋಗಿದ್ದಾರೆ ಇಡೀ ಶಾಲೆಯೇ ಖಾಲಿಯಾಗಿದೆ ಸೊ ಇಂತಹ ಪರಿಸ್ಥಿತಿ ಯಾದಗಿರಿ ಜಿಲ್ಲೆಯಲ್ಲಿ ಈಗ ಒದಗಿ ಬಂದಿರುವಂಥದ್ದು ಈಗಿದ್ರೆ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ ಈ ಒಂದು ಕ್ಲಾಸ್ ರೂಮ್ನಲ್ಲಿ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಇದು 6ನೇ ತರಗತಿಯ ಒಂದು ಕೊಠಡಿ ಸೊ ಈ ಒಂದು ಶಾಲೆಯ ಪರಿಸ್ಥಿತಿ ನೀವು ನೋಡಬಹುದು ಹೇಳಪ್ಪ ಎಷ್ಟು ಕ್ಲಾಸ್ ನೀನು 6ನೇ ಕ್ಲಾಸ್ 6ನೇ ಕ್ಲಾಸ್ ನೀನು ಯಾಕೆ ಒಬ್ಬತ್ತು ಬಂದಿದ್ದೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಸರ್ ಹತ್ತಿ ಬಿಡ್ಸಕ್ಕೆ ಹೋಗ್ಯಾರ್ರಿ ಅವರು ಮತ್ತೆ ನೀನು ಬಾ ಅಂತ ಕರೆಯಲ್ಲ ಅಂದ್ರೆ ಶಾಲೆಗೆ ಬಾ ಅಂತ ಬಾ ಅಂದ್ರೆ ಅವ್ರು ಬರಲ್ರಿ ಹತ್ತಿ ಬಿಡ್ಸಕ್ಕೆ ಹೋಗ್ಯಾರ ಬಾ ನಿಮ್ಮ ಸರ್ ಎಲ್ಲ ಹೋಗಿ ಕೇಳ್ಯಾರ ನಮ್ಮ ಮನೆಗೆ ಹೋಗಿ ಕೇಳಲ್ರಿ ಹಾಂ ಏನಂತ ಬರಲ್ಲ ಹತ್ತಿ ಬಿಡ್ಸಕ್ಕೆ ಹೋಗ್ಯಾರ ಆರನೇ ತರಗತಿ ದೃಶ್ಯ ಏಳನೇ ತರಗತಿ ಕ್ಲಾಸ್ ರೂಮ್ ಒಳಗೆ ಹೋಗೋಣ ಇಲ್ಲಿಯೂ ಕೂಡ ಕೇವಲ ಒಂದು 4 ಜನ ವಿದ್ಯಾರ್ಥಿಗಳು ನಿಮಗೆ ಬೆಂಚ್ನಲ್ಲಿ ಕಾಣ್ತಾ ಇದ್ದಾರೆ ಇಡೀ ಕ್ಲಾಸ್ ರೂಮೇ ಸ್ವಚ್ಛವಾಗಿ ಕ್ಲೀನ್ ಆಗಿ ಕಾಣ್ತಾ ಇದೆ ಆದರೆ ವಿದ್ಯಾರ್ಥಿಗಳು ಮಾತ್ರ ಕಾಣ್ತಾ ಇಲ್ಲ ಸೊ ಇದು ಒಂದು ಸಂಬರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಂದು ಪರಿಸ್ಥಿತಿ ಇಲ್ಲಿ ಈ ಏರಿಯಾದಲ್ಲಿ ಏನಾದರೂ ಈ ಕಡೆ ಹತ್ತಿ ಹೊಲಗಳು ಜಾಸ್ತಿ ಇರ್ತಾವೆ ಮತ್ತು ಹತ್ತಿ ಪಿತ್ತಿ ಬಿಡ್ಸೋಕೆ ಏನೋ ಕರ್ಕೊಂಡು ಹೋಗಿರ್ಬೇಕು ಬಹುಶಃ ಆದರೆ ನಾವು ಅವರಿಗೆ ಮಸ್ತ್ ಮನವೊಲಿಸೀವಿ ನಮ್ಮ ಶಿಕ್ಷಕರಿಗೆಲ್ಲ ಹೇಳಿವ್ರಿ ಅವ್ರ ಮನೆ ಮನೆಗೆ ಹೋಗಿ ಭೇಟಿ ಕೊಡ್ರಿ ಕೊಟ್ಟಿಗೆ ನೀವು ಆ ಹುಡುಗರಿಗೆ ಆಚರಾತಿಯನ್ನು ಎತ್ತಿಸ್ರಿ ಅಂತೇಳಿ ಎಲ್ಲ ಇವ್ರಿಗೆ ನೋಟಿಸ್ ಕೂಡ ಹಾಕಿವಿ ಎಲ್ಲ ಮಾಡಿವಿ ಅವ್ರನ್ನು ಹೋಗಿ ಹೇಳ್ಯಾರ ನಮ್ಮಲ್ಲಿ ಇಲ್ಲಿ ಟೋಟಲ್ 218 ಮಕ್ಕಳು ಅವ ಸದ್ಯ ಪ್ರೆಸೆಂಟ್ ಬಿಡಿಸವಾಗ್ಯಾರಿ ಸರ್ ಎಲ್ಲರು ಬಾ ಅಂದ್ರೆ ನಮ್ಮ ಅಮ್ಮನವರು ಕಳ್ಸವಲ್ರಿ ಅಂತಾರೆ ಮತ್ತೆ ಇವತ್ತು ನಮ್ಮ ಕ್ಲಾಸ್ದಾಗ 4 ಜನ ಬಂದಿವ್ರಿ ಒಬ್ಬ ಹುಡುಗಿ 3 ಹುಡುಗರ್ರಿ ಶಿಕ್ಷಣ ಇಲಾಖೆ ಒಂದ್ ಕಡೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತಿ ಈ ಮೂರು ಇಲಾಖೆಗಳ ಒಂದು ನಿರ್ಲಕ್ಷ್ಯದಿಂದ ಶಾಲೆಗೆ ಬರಬೇಕಾದಂತ ಮಕ್ಕಳು ಇವತ್ತು ಕೂಲಿಗೆ ಹೋಗ್ತಾ ಇದ್ದಾರೆ ಅದು ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ನಲ್ಲಿ ಇಡೀ ರಾಜ್ಯಕ್ಕೆ ನಾವು ತೋರಿಸ್ತಾ ಇದ್ದೇವೆ ಕ್ಯಾಮ್ರಾಮನ್ ರೂಪೇಶ್ ಜೊತೆ ಸುನಿಲ್ ಪಾಟೀಲ್ ಪಬ್ಲಿಕ್ ಟಿವಿ ಯಾದಗಿರಿ